ಸರಿ, ಎಲ್ಲರಿಗೂ ನಮಸ್ಕಾರ. ಕೆರೆಬೆಟ್ಟೆ ಅನ್ನೋ ಚಿತ್ರ ನೋಡಿದೆ, ಕೆರೆಬೆಟ್ಟೆ ಅನ್ನೋ ಚಿತ್ರ ಇವತ್ತು ನೋಡಿದೆ. ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು. ನನಗೆ ಅದ್ದೂರಿಯಲ್ಲಿ ಹಂಗೆ ಚಾನ್ಸ್ ಸಿಕ್ಕಿದೆ. ಈ ಮಾತು ನಾನು ಏನಕ್ಕೆ ನೆನೆಸ್ಕೊಂಡು ತಂದೀನಿ ಅಂದರೆ, ನನ್ನ ಜೊತೆಗೇ ಟ್ರೈನ್ ಆಗಿದ್ದು ಗೌರಿಶಂಕರ್, ನನ್ನ ಜೊತೆಗೆ ಜಿಮ್ನಾಸ್ಟಿಕ್ಸ್. ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕ್ಕೊಂಡು, ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದಾಯ್ತು. ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ, ಸರ್ಪ್ರೈಸಿಂಗು. ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ಅನ್ನೋದು ತುಂಬಾ ಸರ್ಪ್ರೈಸಿಂಗ್. ಐ ಆಮ್ ಶ್ಯೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ರಾಜ್ಗುರು ಅವ್ರ ಡೈರೆಕ್ಷನ್ ಇರ್ಬೋದು, ಆ್ಯಂಡ್ ಬಿಂದು ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು, ಯಾಕೆಂದರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಇದನ್ನು ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎನ್ಕರೇಜ್ ಮಾಡ್ದಿರಂಗೆ ಆಗುತ್ತೆ. ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್, ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ. ಇನ್ನೊಂದು ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ, ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ, ಯಾಕೆಂದರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಜಯ ಆಂಜನೇಯ. ಈಚೆಗೆ ಒಂದು ನ್ಯೂಸ್ ಬಂತು, ಧ್ರುವ ಸಾಂಗ್, ಧ್ರುವ ಅವರು ಆರ್ ಸಿ ಬಿಗೆ ಸಾಂಗ್ ಹಾಡ್ತಾ ಇದಾರೆ ಅಂತ, ಆರ್ ಸಿ ಬಿಗೆ ಸಾಂಗ್ ಹಾಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು. ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಹಾಡ್ತಾ ಇದಾರೆ. ಓಕೆ, ಸೊ ಆರ್ ಸಿ ಬಿ ಒಂದು ಸಾಂಗ್ನ ನೀವು ಹಾಡ್ತಿದ್ದೀರಾ. ಇದೆಲ್ಲದ್ರ ಜೊತೆ ಸರ್, ಇದೇ ಕೆರೆಬೇಟೆ ಬಗ್ಗೆ ಮಾತಾಡ್ತೀವಿ. ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಮರಿತಾ ಇದಾರೆ. ಈ ವಿಚಾರವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಏನಕ್ಕೆಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದೆ, ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ಗಳು ಯಾವುದು ಕಲೆಕ್ಷನ್ಸ್ ಮಾಡ್ತಾ ಇದೆ? ಲ್ಯಾಕ್ ಆಫ್ ಪ್ರಮೋಷನ್ಸು ಇರಬಹುದು, ಆ್ಯಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟೇಕ್ಸ್ ಇರುತ್ತೆ. ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ, ಏಕೆಂದರೆ ಇನ್ನೂ ಸಿನಿಮಾ ಚಿತ್ರಮಂದಿರದಲ್ಲೇ ಇದೆ. ಸೊ ಡೆಫಿನೆಟ್ಟಾಗಿ ಈ ಸಿನಿಮಾ ಗೆಲ್ಲತ್ತೆ, ಯಾಕೆಂದರೆ ತುಂಬ ಸರ್ಪ್ರೈಸಿಂಗ್. ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸಿಂಗ್. 100% ಈ ಮೂವಿ ಚೆನ್ನಾಗಿದೆ. ನೀವು ನೋಡಿದ್ರೆ ನಿಮಗೇನು ಅನ್ನಿಸ್ತು? ಸೇಮ್ ರಿವ್ಯೂ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಾಂಗ್ ಯಾವಾಗ ಹಾಡ್ತಾ ಇದ್ದೀರಾ? ಹಾಡ್ತೀನಿ, ಒಂದು ನಿಮಿಷ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.